ಆಪರೇಷನ್ ಕಮಲ ಮಾಡುವಲ್ಲಿ ಬಿಜೆಪಿಯವರ ಪ್ರಯತ್ನ ವಿಫಲವಾಗಿದೆ. ನಮ್ಮ ಸರ್ಕಾರಕ್ಕೆ ಯಾವುದೇ ಅಡಚಣೆ ಇಲ್ಲ, ಹಬ್ಬವೂ ಇಲ್ಲದೆ ರೆಸಾರ್ಟ್ನಲ್ಲಿ ಕೂತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಹೇಳಿದರು. ಅವರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಬಿಎಂಪಿಯಲ್ಲಿ ನಾಲ್ಕು ಕಾರ್ಪೊರೇಟರ್ಗಳನ್ನು ಹಿಡಿದುಕೊಳ್ಳಲು ಆಗಿಲ್ಲ, ಇನ್ನು 15 ಎಂಎಲ್ಎಗಳನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಡಿದರು. ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಇವರಿಗೆ ನಾಲ್ಕು ಕಾರ್ಪೊರೇಟರ್ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ಇನ್ನು 15 ಎಂಎಲ್ಎ ಇಟ್ಕೊಳ್ಳಿಕ್ಕೆ ಅವರಿಗೆ. ಬರೀ ನಾಲ್ಕು ಕಾರ್ಪೊರೇಟರ್ ಬೇಕಾದದ್ದು ಬಿಬಿಎಂಪಿ, ಅದನ್ನು ಇವರಿಗೆ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ಇನ್ನು ಇವರು 15 ಎಂಎಲ್ಎ ಇಟ್ಕೊಳ್ಳೋದು ಹೌದಾ? ಆಗುವಂಥ ವಿಚಾರವ ಇದು. ಅಲ್ಲ, ಅದೇ ಆಗಲಿಲ್ಲ ಅವರಿಗೆ. ಏನೆಲ್ಲ ಮಾಡಿದರು ಅವರು? ಪ್ರಯತ್ನ ಮಾಡಿ ನಾಲ್ಕು ಕಾರ್ಪೊರೇಟ್ ಇಟ್ಕೊಳ್ಳಿಕ್ಕೆ ಆಯ್ತಾ? ಇದು 15 ಎಂಎಲ್ಎ ಅಂತೆ. ಅದಕ್ಕೆ ನಾನು ಹೇಳಿದೆ, ಇವ ಸುಮ್ಮನೆಲ್ಲ ಟೆಸ್ಟ್ ಮ್ಯಾಚ್ ಆಡೋದು, ನಾವೆಲ್ಲ ಒನ್ ಡೇಲಿ ಮುಗಿಸ್ತೇವೆ ಅವ್ರದ್ದು ಒನ್ ಡೇ ಮ್ಯಾಚ್ನಲ್ಲಿ. ಸಚಿವ ಸ್ಥಾನ ತ್ಯಾಗದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ, ಜನಸಾಮಾನ್ಯರ ನಡುವೆ ನೆಮ್ಮದಿ ತರುವುದೇ ಮುಖ್ಯ, ನಮಗೆ ಅಧಿಕಾರ ಮುಖ್ಯವಲ್ಲ, ಇದೆಲ್ಲವೂ ಪಕ್ಷದ ನಿರ್ಧಾರ, ರಾಜ್ಯದಲ್ಲಿ ಜಾತ್ಯಾತೀತತೆ ಉಳಿಯಬೇಕು ಎಂದು ಹೇಳಿದರು. ನಾವು ಪಕ್ಷಕ್ಕಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ, ಯಾಕೆಂತ ಹೇಳಿದರೆ ಜನಸಾಮಾನ್ಯರನ್ನು ಸಮಾಧಾನ ಮತ್ತು ನೆಮ್ಮದಿಯಿಂದ ಜನಸಾಮಾನ್ಯ ವಿಭಜನೆ ಮಾಡದಂತಹ ಮತ್ತು ಜನರ ಮಧ್ಯೆ ಗೊಂದಲ ಮತ್ತು ಗಲಾಟೆ ತರದಂಥ ಸರ್ಕಾರವೇ ನಮಗೆ ಬೇಕಾದದ್ದು ಮುಖ್ಯ. 1 ಪಾಯಿಂಟ್ ಪ್ರೋಗ್ರಾಮ್, ಅದರ ಮುಂದೆ ನಮ್ಮ ಅಧಿಕಾರವ ಸ್ವಾಯ ಅಧಿಕಾರವ ಏನು ಮುಖ್ಯ ಅಲ್ಲ, ನಾವು ಯಾವುದಕ್ಕೂ ತ್ಯಾಗಕ್ಕೂ ಸಿದ್ಧ. ವಿಜಯ ಬ್ಯಾಂಕ್ ವಿಲೀನ ವಿಚಾರದ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಗೆ ಸಚಿವ ಖಾದರ್ ಅವರು ಕಿಡಿಕಾರಿದ್ದಾರೆ. ಸಂಸದರ ಹೇಳಿಕೆ ಹಸಿ ಸುಳ್ಳಿನಿಂದ ಕೂಡಿದ ಹೇಳಿಕೆ, ಈ ರೀತಿ ಸುಳ್ಳನ್ನು ಪ್ರಚಾರ ಮಾಡಬಾರದು, ಈ ವಿಚಾರದಲ್ಲಿ ಪ್ರಾಮಾಣಿಕತೆ ಬದ್ಧತೆ ಬೇಕು, ನೇತೃತ್ವವನ್ನು ವಹಿಸಿ ವಿಲೀನಕ್ಕೆ ವಿರೋಧಿಸಬೇಕಾಗಿತ್ತು, ವೀರಪ್ಪ ಮೊಯ್ಲಿಯವರ ಮೇಲೆ ಆರೋಪ ಹೊರಿಸಿರುವುದು ಸರಿಯಲ್ಲ, ಮೊಯ್ಲಿಯವರು ಫೈನಾನ್ಸ್ ಕಮಿಟಿಯ ಅಧ್ಯಕ್ಷರು ಹೌದು, ಅದರಲ್ಲಿ ಬಿಜೆಪಿ ನಾಯಕರು ಇದ್ದಾರೆ, ಸಂಸದರು ಖಾಲಿ ಹಾಳಿಯಲ್ಲಿ ಬರೆದುಕೊಟ್ಟಿದ್ರೂ ಆಗ್ತಿತ್ತು, ವಿಜಯ ಬ್ಯಾಂಕ್ ಹೆಸರಲ್ಲಿ ರಾಜಕೀಯ ಸರಿಯಲ್ಲ ಎಂದು ಹೇಳಿದರು. ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ನಿನ್ನೆ ಹೇಳಿಕೆ ನೀಡಿದ್ದಾರೆ, ಇದು ನಿಜವಾಗಿಯೂ ರಾಜಕೀಯ ಪ್ರೇರಿತ, ಆಧಾರರಹಿತ ಮತ್ತು ಹಸಿ ಸುಳ್ಳು ಅಂತ ಹೇಳಿಕೆ ನಾನು ಹೇಳಿಕೆ ಇಚ್ಛಿಸ್ತೇನೆ. ಜವಾಬ್ದಸ್ಥಾನದಲ್ಲಿರುವವರು ಈ ರೀತಿಯ ಸುಳ್ಳನ್ನು ಪ್ರಚಾರ ಮಾಡಲಿಕ್ಕೆ ಯಾವ ಕೂಡ ಪ್ರಯತ್ನ ಮಾಡಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವಿರುವಂಥ ವಿಜಯ ಬ್ಯಾಂಕ್ ಸಂಬಂಧಪಟ್ಟಾಗೆ ಯಾವುದೇ ಒಂದು ವಿಚಾರತೆ ಒಂದೊಂದು ಅತ್ಯಂತ ನಮಗೆ ಪ್ರಾಮಾಣಿಕತೆ ಬೇಕು ಮತ್ತು ಬದ್ಧತೆ ಬೇಕು. ಎರಡು ಜಿಲ್ಲೆಯ ಜನಪ್ರತಿನಿಧಿಗಳ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಹಣಕಾಸು ಮಂತ್ರಿ ಪ್ರಧಾನಮಂತ್ರಿ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಅಲ್ಲಿ ಮಾಡ್ತಾ ಇರ್ತಾರೆ ಅಂತ ಒಂದು ಒತ್ತಾಯಪೂರ್ವಕ ಮಾಡೋದು ಅವಕಾಶ ಒಂದು ಅಲ್ಲಿ ಮಾಡಬೇಕಿತ್ತು, ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕಿತ್ತು. 6 ತಿಂಗಳಿಂದ ಆ ವಿಚಾರ ಗೊತ್ತಿದ್ದರೂ ಕೂಡ ಆ ಹೆಸರು ಉಳಿಸಿಕೊಳ್ಳಿ ಕೂಡ ಪ್ರಯತ್ನ ಪಡದೆ ಬೇರೆ ನಾಯಕರ ಮೇಲೆ ಆರೋಪವನ್ನು ಸುಳ್ಳು ಆರೋಪವನ್ನು ಹೋರಿಸುವುದು ಸರಿಯಲ್ಲ. ವೀರಪ್ಪ ಮೊಯ್ಲಿ ಅವರು ಫೈನಾನ್ಸ್ ಕಮಿಟಿಯ ಚೇರ್ಮನ್ ಹೌದು, ಆದರೆ ಯಾವುದೇ ಅದರಲ್ಲಿ ಬರೀ ಅವರು ಅಧ್ಯಕ್ಷರು ಮಾತ್ರ ಅಲ್ಲ, ಎಲ್ಲ ಸದಸ್ಯರಿದ್ದಾರೆ, ಬಿ ಜೆ ಪಿಯ ಸದಸ್ಯರು ಕೂಡ ಅಧಿಕ ಸಂಖ್ಯೆಯಲ್ಲಿ ಅದರಲ್ಲಿದ್ದಾರೆ. ಯಾವುದೇ ಒಂದು ಮೀಟಿಂಗ್ನಲ್ಲಿ ಈ ಪ್ರಸ್ತಾವನೆ ಬಂದಿದೆ ಅಂತ ಏನು ಬಂದಿದೆ ಅಥವಾ ಏನು ಪ್ರಸ್ತಾವನೆ ಆಗಿದೆ ಅಂತಿದ್ರೆ ಅದು ಪ್ರೊಸೀಡಿಂಗ್ಸ್ ಅಲ್ಲಿ ಇರಬೇಕಲ್ಲ ಪಾರ್ಲಿಮೆಂಟ್ ಅಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಜರಿದ್ರು. ಶರಸಾಲಿಯನ್ ವಿ ಫೋರ್ ನ್ಯೂಸ್ 24/7 ಮಂಗಳೂರು.